ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಏಕಾಏಕಿ ಎಗರಿ ಬಂದ ಆಕಳಿಂದ ತನ್ನ ಸಹೋದರನನ್ನು ತನ್ನ ಪ್ರಾಣದ ಹಂಗು ಲೆಕ್ಕಿಸದೆ ಆಕಳಿಂದ ರಕ್ಷಿಸಿದ ಸಿನಿಮೀಯ ಘಟನೆ ಹೊನ್ನಾವರ್ ತಾಲೂಕಿನಲ್ಲಿ ನಡೆದಿದೆ. ಇದು ನಡೆದದ್ದು ಹೊನ್ನಾವರ್ ತಾಲೂಕಿನ ನವಿಲ್ಗೋಣಿನಲ್ಲಿ. ಶಿವರಾತ್ರಿಯಂದು ನಡೆದ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ತನ್ನ ಒಡಹುಟ್ಟಿದ ಸಹೋದರನನ್ನು ಕಾಪಾಡಿದ ರೀತಿ ಬೆಳಗ್ಗೆ 8:10 ಸಮಯದಲ್ಲಿ ತಮ್ಮ ಮನೆಗೆ ಹೊಂದಿಕೊಂಡು ರಸ್ತೆ ಭಾಗದಲ್ಲಿ ತಮ್ಮದೇ ಅಂಗಡಿಯ ಹೊರಗಡೆ 8 ಆರತಿ ಸಹೋದರ 2.5 ಕಾರ್ತಿಕ್ ಜೊತೆಗೂಡಿ ಆಟವಾಡುತ್ತಿದ್ದಾಗ ರಸ್ತೆಯ ಮೇಲಿಂದ ಓಡಿ ಬಂದಂತಹ ಆಕಳು ತನ್ನ ತಮ್ಮನನ್ನು ತಿವಿಯುತ್ತಿದೆ ಎಂದು ಅರಿತು ತನ್ನ ಕೈಯಲ್ಲಿ ತಬ್ಬಿಕೊಂಡು ಅತ್ತಿತ್ತ ಓಡಿ ತಪ್ಪಿಸಿಕೊಂಡು ಪುನಃ ಅಂಗಡಿ ಒಳಗಡೆ ಓಡಿ ತನ್ನ ತಮ್ಮನನ್ನು ರಕ್ಷಿಸಿದ್ದಾಳೆ. ಅಷ್ಟರಲ್ಲಿ ಅಕ್ಕಪಕ್ಕದಲ್ಲಿರುವವರು ಗಮನಿಸಿ ಆಕಳನ್ನು ಓಡಿಸಿದ್ದಾರೆ. ಇದೆಲ್ಲವೂ ಅವರ ಅಂಗಡಿಗೆ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಕಿರಣ್ ಹಾಗೂ ಆಶಾ ಶೇಟ್ ದಂಪತಿಯ 3 ಮಕ್ಕಳಲ್ಲಿ 2ನೆಯವಳೇ ಆರತಿ. 8 ವಯಸ್ಸಿನ ಇವಳು ದಿನಕರ ಪ್ರಾಥಮಿಕ ಶಾಲೆ ಧಾರೇಶ್ವರದಲ್ಲಿ 3ನೇ ತರಗತಿ ಓದುತ್ತಿದ್ದಾಳೆ. ಇವಳ ಈ ಕಾರ್ಯಕ್ಕೆ ತಂದೆಯಾದ ಕಿರಣ್ ಸಂತಸ ವ್ಯಕ್ತಪಡಿಸಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಕೆಲಸ ಮಾಡಿರುವುದಕ್ಕೆ ಸಂತಸವಾಗುತ್ತದೆ, ಇಲ್ಲದಿದ್ದರೆ ನಾವು ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಮಗಳ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಪ್ರಾಕ್ಸಿಮೇಟ್ 8:10 ನಡೆದಿದ್ದ ಇನ್ಸಿಡೆಂಟು. ನಾವು ಅಷ್ಟೊತ್ತಿಗೆ ಅಲ್ಲಿ ಇಲ್ಲಾಗಿತ್ತು. ನಾವು ಮನೆ ಹತ್ರ ಇದ್ವಿ. ಮಗನಿಗೆ ತಗೊಂಡು ಆಡಿಸ್ತಾ ಇದ್ಲು. ಅವಳು ಅಂಥ ಸಂದರ್ಭದಲ್ಲಿ ಯಾರೂ ಇಲ್ಲಾಗಿತ್ತು. ಅವು ಒಂದೇ ಸಲ ಕಿರ್ಚಿಕೊಂಡ ಮೇಲೆ ಅಲ್ಲಿ ನಮ್ಮ ಪಕ್ಕದ ಹೋಟೆಲ್ನವ್ರಿಗೆ ಬಾಡಿಗೆ ಕೊಟ್ಟಿದ್ವಿ. ಅವ್ರು ಬಂದು ಸ್ವಲ್ಪ ದೊಣ್ಣೆಯಲ್ಲಿ ಹೆದರ್ಸಿದ ಮೇಲೆ ಆಕಳು ಓಡೋಗಿದೆ. ಅದಕ್ಕಿಂತ ಮುಂಚೆನೇ ಈ ಥರ ಇರಿಯುವಂಥ ಸಿಚುವೇಶನ್ ಎಲ್ಲ ಮಾಡಿತ್ತು ಆ ಆಕಳು. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ನನ್ನ ಮಗನಿಗೆ ಬಿಟ್ಟು ಹೋಗ್ತಿದ್ರೇನು. ನನ್ನ 2ನೇ ಮಗಳಾದಂಥ ಆರತಿ ಅಂಥ ಸಂದರ್ಭದಲ್ಲಿ ಅವಳಿಗೆ ಅವಳು ಆತ್ಮರಕ್ಷಣೆಗಿಂತ ಹೆಚ್ಚಿನದಾಗಿ ನನ್ನ ತಮ್ಮನಿಗೆ ರಕ್ಷಣೆ ಮಾಡಬೇಕು ಹೇಳೋ ದೃಷ್ಟಿಯಿಂದ ಅವಳು ಬಹಳಷ್ಟು ಸಾಹಸ ಮಾಡಿದ್ದಾಳೆ. ಸೊ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ವಾಹಿನಿಯೊಂದಿಗೆ ಆರತಿ ಮಾತನಾಡಿ, ನಾನು ಸತ್ತು ಹೋದರೂ ತಮ್ಮನನ್ನು ರಕ್ಷಿಸಿಕೊಳ್ಳಬೇಕೆಂಬ ಛಲದಿಂದ ಹೋರಾಡಿದೆ. ಸಣ್ಣ ಪುಟ್ಟ ಗಾಯ ನನಗೆ ಆಗಿದೆ. ಆದರೆ ನಾನು ಕಿರುಚಾಡುತ್ತಾ ತಪ್ಪಿಸಿಕೊಂಡು ಒಳಪ್ರವೇಶಿಸುವಾಗ ಅಕ್ಕಪಕ್ಕದವರು ಸಹಾಯಕ್ಕೆ ಬಂದರು. ಅವಾಗ ನಾನು ನನ್ನ ತಮ್ಮನ ಜೊತೆ ಆಡ್ತಿದ್ದೆ. ನನ್ನ ತಮ್ಮ ಒಂದೇ ಸಲ ಆಕಳು ಬಂತು. ಆಕಳನ್ನು ಏರ್ತು. ಆಮೇಲೆ ತುಂಬ ಹೆದರಿಕೆ ಆಯಿತು. ನನ್ನ ತಮ್ಮನ ರಕ್ಷಣೆ ಮಾಡಬೇಕು ಅಂತ ನಾನು ಹೋದೆ. ಆವಾಗ ಆಕಳು ನಂಗೆ ಬಿಡಲಿಲ್ಲ. ಆಮೇಲೆ ಎತ್ತಾಗ್ತು. ಆಮೇಲೆ ಒಟ್ಟಾರೆಯಾಗಿ ಸಿನಿಮಾ ಮತ್ತಿತರ ಕಾರ್ಯಕ್ರಮದಲ್ಲಿ ನೋಡುವ ಇಂತಹ ಸನ್ನಿವೇಶವನ್ನು ನೈಜವಾಗಿ ಸಹೋದರನನ್ನು ಕಾಪಾಡಿದ ಆರತಿ ಶೇಟ್ ಎಲ್ಲರಿಂದಲೂ ಅಭಿನಂದನೆಗೆ ಅರ್ಹಳು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಪ್ರತಿಯೋರ್ವನು ಜೀವನದಲ್ಲಿ ಸಂತೋಷವನ್ನೇ ಬಯಸುತ್ತಾನೆ ಹೊರತು ದುಃಖವನ್ನಲ್ಲ. ಆದರೆ ಸಂತೋಷದ ಮೂಲ ಧರ್ಮವಾಗಿದೆ ಎಂದು ಶ್ರೀರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು. ಅವರು ಬುಧವಾರದಂದು ಇಲ್ಲಿನ ಆಸರ್ಕೇರಿಯ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಕರಿಕಲ್ ಸಮುದ್ರ ಕಿನಾರೆಯಲ್ಲಿ ಧ್ಯಾನ ಕುಟೀರದ ಉದ್ಘಾಟನೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಗುರುವಿನ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಇತ್ತೀಚೆಗೆ ಸಮಾಜದಲ್ಲಿ ಶಾಂತಿಗೆ ಭಂಗ ಬರಲು ಶಿಕ್ಷಣದಲ್ಲಿ ಸಾರ ಇಲ್ಲದಿರುವುದೇ ಮೂಲವಾಗಿದೆ. ಮುಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಕೇವಲ ಭಾಷಾ ಲಿಪಿಯಷ್ಟೇ ಕಲಿಸುತ್ತಿದ್ದು ಉತ್ತಮ ಸಂಸ್ಕಾರದ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಗೆ ಕಲಿಕೆಯಿಂದ ಆಧ್ಯಾತ್ಮ ಸಿಗುತ್ತಿಲ್ಲವಾಗಿದೆ ಎಂದ ಅವರು, 4 ಭಟ್ಕಲ್ ತಾಲೂಕಿನ ಕರಿಕಲ್ ಸಮುದ್ರ ತೀರದಲ್ಲಿ ಧ್ಯಾನ ಕುಟೀರವನ್ನು ಲೋಕಾರ್ಪಣೆಗೊಳಿಸಲಿದ್ದು ದೇಶದ ವಿವಿಧ ಭಾಗಗಳಿಂದ ಸಾಧು ಸಂತರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಜನತೆ
ಇದರ ಸದುಪಯೋಗ ಪಡೆಯಬೇಕು ಎಂದು ಕರೆ ನೀಡಿದರು. ಧರ್ಮವನ್ನು ಎಷ್ಟು ನಾವು ಆಧರಿಸ್ತೇವೆ ಅಷ್ಟು ಧರ್ಮ ನಮ್ಮನ್ನು ರಕ್ಷಿಸುತ್ತದೆ, ಸಂರಕ್ಷಿಸುತ್ತದೆ ಎಂಬುದಾಗಿ ದೋಷ. ಅಂತ ಧರ್ಮವನ್ನು ಸಿದ್ಧಪಡಿಸತಕ್ಕಂತಹ ಕೆಲಸವನ್ನು ಮಠವಾಗಿರುವ ಆಶ್ರಮಗಳು ಮಾಡಬೇಕಂತೆ ದೋಷವನ್ನು ಸಿದ್ಧಾಂತ. ಅದಕ್ಕೆ ಪೂರ್ವವಾಗಿ ಭಾರತದಲ್ಲಿ ಒಂದೊಂದು ಕಡೆ ಸಹಕಾರ ಮಾಡಬೇಕಂತೆ ನಮ್ಮ ಗುರುಗಳ ಸದಿಚ್ಛೆ ಕೂಡ ಇದೆ. ಅದೇ ತರ ಈಗಾಗಲೇ ನಾವು ನಿಮ್ಮಲ್ಲಿ ಏನು ನಮ್ಮ ಅಭ್ಯಾಸವನ್ನು ತಿಳಿಸಿದಂತೆ ಉಡುಪಿ ಇರಬಹುದು, ಹಿಮಾಲಯ ಹರಿದ್ವಾರ ಇರಬಹುದು, ಅದೇ ತರ ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ ಶಿವಮೊಗ್ಗ ಇರಬಹುದು, ಎಲ್ಲ ಕಡೆ ಶಿವಮೊಗ್ಗದಲ್ಲಿ ಒಂದು ಕಡೆ ಐದು ಎಕರೆ ಜಾಗ ಇದಾಗಿದೆ, ಅದು ನಮ್ಮ ತಮ್ಮ ಗಮನ ತರಲಿಲ್ಲ. ಇನ್ನು ನಮ್ಮ ಬೆಂಗಳೂರು ಕಡೆ ನಾಗಲೇಂದ್ರಲ್ಲಿ ಅಲ್ಲಿ ನಮ್ಮ ದೇವರು ಹೇಳಿ ಶಿಷ್ಯ ಕೂಡ ಅವರೇ ಅಲ್ಲಿ ಸಿದ್ಧತೆ ನಡೀತಾ ಇದೆ. ಒಟ್ಟಾದ ಮೇಲೆ ನಮ್ಮ ಪರಮ ರಕ್ಷೆ ಅಂದ್ರೆ ಆಶ್ರಮವು ಸಾಕಾರಗಳನ್ನು ಮಾಡಿ ಆಮೇಲೆ ಧರ್ಮ ಜಾಗೃತಿ ಆಗಬೇಕು. ಇವತ್ತು ಜನಮಾನಸದಲ್ಲಿ ಶಾಂತಿ ಇದೆ ಎನ್ನುವ ಪ್ರಶ್ನ ಯಾವುದೋ ಒಂದು ಮೂಲೆ ಇದೆ, ಅದು ನಿರಂತರ ಇದೆ. ಈ ಶಾಂತಿ ಯಾಕೆ ಅದರಿದೆ ಅಂದ್ರೆ ಇಲ್ಲಿರ್ತಕ್ಕಂತ ನಮ್ಮ ಏನು ವಿದ್ಯಾವಂತ ಹೇಳಲ್ಪಟ್ಟಂತಹ ಪ್ರಜಾವರ್ಗದ ಮನೋಶಿಸ್ತು ಹೀಗೆ ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಂತ ಹೇಳ್ಕೊಂಡು ಡಿಗ್ರಿ ಇಲ್ಲ, ಅದು ಬರೀ ನಿಮ್ಮ ಏನು ಹಿಂದಿ ಮಾತಾಡೋದು ಇಂಗ್ಲಿಷ್ ಮಾತಾಡೋದು ಅಂತ ಅಂತ ಡಿಗ್ರಿ ಇಲ್ಲ. ಇಲಿಟ್ರೇಟ್ ಬರೀ ಅಕ್ಷರಸ್ ಅಂತ ಹೇಳ್ಬೋದು. ಮಾನವನ ನಿರ್ವಾದ ಬದುಕಿಗೆ ಅದು ಸಾಧ್ಯ ಅಥವಾ ಸತ್ಯ ಮತ್ತೆ ಧರ್ಮವನ್ನು ಆಧರಿಸಿದೆ ಅಂತ ವಿಜಯವನ್ನ ಜನಕ್ಕೆ ಹೆಚ್ಚೆಚ್ಚು ಬೋಧಿಸಬೇಕೆಂಬ ಸ್ವಲ್ಪ ಸಂಕಲ್ಪದಿಂದ ಆಶ್ರಮಗಳು ಅಲ್ಲದಿ ಶಾಖಾ ಮಂಡಳಗಳನ್ನ ಆಶ್ರಮಗಳನ್ನು ಮಾಡಿ ಜನಜೀವನವನ್ನು ಹೇಗೆ ಬೇರೆ ತರಬೇಕೆಂಬ ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಮಧಾರಿ ಸಮಾಜದ ಅಧ್ಯಕ್ಷ ಎಂಆರ್ ನಾಯ್ಕ್, ರಾಜೇಶ್ ನಾಯ್ಕ್, ಸತೀಶ್ ನಾಯ್ಕ್, ಶ್ರೀಧರ್ ನಾಯ್ಕ್, ಬ್ಲಾಕ್ ಅಧ್ಯಕ್ಷ ವಿಠಲ್ ನಾಯ್ಕ್, ಗಡಿಕರ್ ಈರಪ್ಪ, ಎಂಡಿ ನಾಯ್ಕ್, ಎಲ್ಎಸ್ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದು ಭಟ್ಕಳ್ ಶಾಸಕ ಮಂಕಾಳ್ ವೈದ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ಕಾರ್ಯಕ್ರಮ ಉದ್ಘಾಟಿಸಿದರೆ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ಸಚಿವರಾದ ರಾಮನಾಥ್ ರೈ, ಮಾಜಿ ಸಚಿವ ಶಿವಾನಂದ ನಾಯ್ಕ್, ಮಾಜಿ ಶಾಸಕ ಜೆಡಿ ನಾಯ್ಕ್, ರಘುಪತಿ ಭಟ್, ಭೀಮಣ್ಣ ನಾಯ್ಕ್, ಎಲ್ಎಸ್ ನಾಯ್ಕ್, ಜೆಎನ್ ನಾಯ್ಕ್, ವೆಂಕಟೇಶ್ ಸಿರಸಿ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವನ ನಡೆಸುವಂತೆ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ ಎಂದು ಶಾಸಕಿ ಶಾರದಾ ಶೆಟ್ಟಿ ಹೇಳಿದರು. ಅವರು ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದ ಮಯೂರ ಸಭಾಭವನದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಗ್ವಾ ಮತ್ತು ಹಡಿನ್ಬಾಳ್ ವಿಭಾಗ ಮಟ್ಟದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಉತ್ತಮ ರೀತಿಯಲ್ಲಿ ಸಮಾಜಮುಖಿ ಕಾರ್ಯ ಮಾಡುತ್ತಿದೆ. ಎಲ್ಲಾ ಕಾರ್ಯಕ್ರಮದಲ್ಲಿ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲು, ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಯೋಜನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತಸವಾಗುತ್ತದೆ. ಮಕ್ಕಳಿಗೆ ಹೆಲ್ಪ್ ಆಗುವ ಸಹಾಯ ತಗೊಳ್ತಾ ಇದ್ದೀವಿ, ಆರೋಗ್ಯ ಸಲ ತಗೊಳ್ತಾ ಇದ್ದೀವಿ, ಹಾಗೆ ಕೃಷಿ ಸಲ ಆಗಿರ್ಬೋದು,
ಮಧ್ಯವರ್ತನೆಗಳನ್ನು ಸಮಾಜದ ಪರಿಸ್ಥಿತಿಗಳನ್ನು ಕೂಡ ಪರಸ್ಪರವನ್ನು ಪ್ರತಿಯೊಂದು ಪರಿಸರವಾದ ಹೇಳಬೇಕು. ಈ ವಿಚಾರದಲ್ಲಿ ಎಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಭಾಗವಹಿಸುವ ಜೊತೆಗೆ ಈ ಒಂದು ಪರಿಸರವಾಗಿ ಈ ಒಂದು ಮಧ್ಯವರ್ತನೆಗಳನ್ನು ಕೂಡ ಕಂಡುಹಿಡಿತಾ ಇದೆ. ಅದಕ್ಕೆ ಪೂರ್ಣವಾಗಿ ನಾವೆಲ್ಲರೂ ಒಂದು ಒಳ್ಳೆ ರೀತಿಯಿಂದ ಸಹಕಾರ ಮಾಡಿ ಅಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಜನರಿಗೆ ಒಂದು ಮಾರ್ಗದರ್ಶನವಾದ ಒಂದು ಮಾತುಗಳನ್ನು ಆಡಿದ್ವಿ. ಇದರಿಂದ ಇನ್ನೂ ಹೆಚ್ಚಿನ ಜನರಿಗೆ ಪರಿಣಾಮ ಆಗ್ತದೆ ಅಂತ ನಾನು ಇಷ್ಟಪಡ್ತೇನೆ. ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಲಕ್ಷ್ಮಣ್ ಎಂ ಮಾತನಾಡಿ, ಯೋಜನೆಯ ಕಾರ್ಯಚಟುವಟಿಕೆಯ ಬಗ್ಗೆ ವಿವರಿಸಿ 2015 ಮತ್ತು 16 ಹಾಗೂ 17ನೇ ಸಾಲಿನ 2804 ಸದಸ್ಯರಿಗೆ 1,49,00,000 ಲಾಭಾಂಶ ವಿತರಣೆಯನ್ನು ತಾಲೂಕಿನಲ್ಲಿ ಮಾಡಲಿದ್ದೇವೆ. 4 ಬಾರಿ ಯೋಜನೆ ಪ್ರಾರಂಭವಾದಾಗ ಲಾಭಾಂಶ ವಿತರಣೆ ಮಾಡಲಾಗುತ್ತಿದೆ. ಯೋಜನೆಯ 20,00,000 ಸದಸ್ಯರ ನಿರ್ಮಾಪಕತ್ವದಲ್ಲಿ ಚಲನಚಿತ್ರ ಬಿಡುಗಡೆಯಾಗುವ ಕುರಿತು ಮಾಹಿತಿ ನೀಡಿದರು ಹಾಗೂ ಯೋಜನೆ ತಾಲೂಕಿನ ಕಾರ್ಯನಿರ್ವಹಿಸುತ್ತಿರುವ ಬಗೆಯನ್ನು ವಿವರಿಸಿದರು. ನಂತರ ಪ್ರಗತಿಬಂಧು ಸ್ವಸಹಾಯ ಸಂಘಗಳಿಗೆ ಸಾಂಕೇತಿಕವಾಗಿ 10 ಸಂಘಗಳಿಗೆ ಲಾಭಾಂಶ ವಿತರಣೆ ಚೆಕ್ ವಿತರಣೆಯನ್ನು ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಸಂಘಗಳು ಸ್ವಾವಲಂಬಿಯಾದಂತೆ ಸಂಘದ ಸದಸ್ಯರು ಸ್ವಾವಲಂಬಿಯಾಗುತ್ತಾರೆ. ಧರ್ಮಸ್ಥಳ ಸಂಘ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಆದ್ದರಿಂದ ಇಲ್ಲಿ ಧರ್ಮವಿದೆ. ಸಂಘದ ಗುಣಮಟ್ಟ ಕಾಯ್ದುಕೊಳ್ಳಿ. ಇಲ್ಲಿಯ ಸಂಘದ ಸದಸ್ಯರು ಪ್ರಾಮಾಣಿಕರು ಹಾಗೂ ಶಿಸ್ತಿನಿಂದ ಕಾರ್ಯನಿರ್ವಹಿಸುತ್ತಿರುವವರು ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನೊಂದು ಮಾಡು, ಶ್ಯೂರಿಟಿ ಹಾಕಲಿಕ್ಕೆ ಜನರನ್ನ ಒದಗಿಸು. ಎಷ್ಟು ತಲೆದಿರ್ತಾರೆ ಈ ಸಂಘದಿಂದ ಹೋದ್ರಿ ಅಂತ ಆದ್ರೆ ನಿಮ್ಗೆ ಸುಲಭ ಆಗುತ್ತೆ. 4 ಜನ ಫಲಾನುಭವಿಗಳು ವಿದ್ಯೆಗಾಗಿ ಸಪೋರ್ಟ್ ಮಾಡಿದ್ರು ಸಂಘದಿಂದ. ಮತ್ತೆ ಯಾವ ಬ್ಯಾಂಕ್ನವರು ಸಾಲ ತಗೊಂಡವರಿಗೆ ಲಾಭಾಂಶವನ್ನ ಕೊಡೋದೇ ಇಲ್ಲ. ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ಲಾಭ ಸಿಗ್ತದೆ. ಸಾಲ ತಗೊಂಡವನು ಬಡ್ಡಿ ಕಟ್ಟಿ ಕಟ್ಟಿ ಹೈರಾಣ ಆಗ್ಬೇಕು ಬಿಟ್ರೆ ಅವರಿಗೆ ವಾಪಸ್ ಒಂದು ಲಾಭ ಸಿಗ್ತದೆ ಅಂತಂದ್ರೆ ಅದು ವೀರೇಂದ್ರ ಹೆಗ್ಗಡೆ ಅವರ ಒಂದು ಅವರು ಬ್ಯಾಂಕ್ನೊಟ್ಟಿಗೆ ಮಾತಾಡಿದ್ದಕ್ಕೆ ನಿಮಗೊಂದು ಈ ರೀತಿಯಾದಂತಹ ವ್ಯವಸ್ಥೆ ನಿಮ್ಗೆ ಅನುಕೂಲವೂ ಆಯ್ತು. ನಾವಿಷ್ಟು ವ್ಯವಹಾರ ಮಾಡಿದ್ದಕ್ಕೆ ನಮಗೇನ್ ಲಾಭ ಅಂತಂದ್ರೆ ನಾವಿಷ್ಟು ನಮ್ಮ ಸಂಘಕ್ಕೆ ಇಷ್ಟು ಬಂದು ನಾವು ಇನ್ನೂ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನ ಮಾಡಬಹುದು ಅಂತ ನಿಮ್ಗೂ ಉತ್ಸಾಹ ಬರುತ್ತೆ. ಸ್ವಾವಲಂಬಿ ಸಂಘಗಳು, ಸಂಘಗಳು ಸ್ವಾವಲಂಬಿ ಆದಂತೆ ಸಂಘದ ಸದಸ್ಯರು ಕೂಡ ಸ್ವಾವಲಂಬಿಗಳಾಗ್ತಾರೆ. ಈ ಸಂಘ ಅಷ್ಟು ಶ್ರೇಷ್ಠವಾಗಿ ಕೆಲಸ ಮಾಡುತ್ತದೆ. ಧರ್ಮಸ್ಥಳ ಸಂಘದಂತೆ ಸ್ತ್ರೀ ಶಕ್ತಿ ಗುಂಪುಗಳು ಅಥವಾ ಇನ್ನೂ ಹಲವಾರಿದೆ. ಅದಕ್ಕಿಂತ ಧರ್ಮಸ್ಥಳ ಸಂಘ ವಿಭಿನ್ನ. ಪ್ರಾಯಶಃ ಆ ಸಂಘಗಳಲ್ಲಿ ಇದ್ದವರು ಈ ಸಂಘದಲ್ಲಿ ಇರಬಹುದು. ಅವರಿಗೆ ಆ ವ್ಯತ್ಯಾಸಗಳು ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಇಲ್ಲಿ ಮದ್ಯವರ್ಜನೆಯನ್ನ ಮಾಡಿಸಿದ್ರು. ಇಲ್ಲಿ ಮದ್ಯವರ್ಜನೆ ಮಾಡಿದವರು ಮತ್ತೆ ಮುಟ್ಟೋದಿಲ್ಲ. ಯಾಕಂದ್ರೆ ಮಂಜುನಾಥ ಸ್ವಾಮಿಯ ನಂತರ ವೀರೇಂದ್ರ ಹೆಗ್ಡೆ ಅವರು ಅವರದ್ದೇ ಮಂಜುನಾಥನ ಸ್ವರೂಪ ಅಂತ ತಿಳ್ಕೊಂಡು ಒಂದು ಮಾತು ಕೊಟ್ಟಿರ್ತೇವಲ್ಲ, ಹಾಗಾಗಿ ಇಲ್ಲಿ ಸತ್ಯ ಇದೆ. ಈ ಸರ್ಕಾರದ ವ್ಯವಸ್ಥೆಯಲ್ಲೂ ಮದ್ಯವರ್ಜನೆಗಳು ಅದ್ರ ಶಿಬಿರಗಳು ಸಾವಿರಾರು ನಡೀತಾ ಇರುತ್ತೆ. ಆದ್ರೆ ಇಷ್ಟು ಯಶಸ್ವಿ ಅದು ಖಂಡಿತ ಅಲ್ಲ. 100 ಸಾಲ ಮರುಪಾವತಿ ಆಗುತ್ತೆ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ. ಯಾಕೆ? ಅಲ್ಲಿ ಧರ್ಮ ಇದೆ. ಧರ್ಮದ ರಕ್ಷಕನಾಗಿ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಹೆಗ್ಗಡೆ ಅವರಿದ್ದಾರೆ. ಹಾಗಾಗಿ ಅಷ್ಟು ಪ್ರಾಮಾಣಿಕತೆ. ಇಲ್ದಿದ್ರೆ ಮರ್ತು ಹೋಗುತ್ತೆ, ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಂಜುನಾಥನ ಮತ್ತು ಆ ಧರ್ಮ ಅಲ್ಲಿರೋದಕ್ಕೆ ನಾವೆಲ್ಲ ಧರ್ಮದ ಆ ಧರ್ಮಕ್ಕೆ ನಾವು ಚ್ಯುತಿ ತರಬಾರ್ದು, ನಾವು ತಪ್ಪಬಾರದು ಅನ್ನೋ ಒಂದು ಪ್ರಾಮಾಣಿಕತೆ ಇದೆಯಲ್ಲ, ಅದು ನಿಮ್ಮನ್ನ ಇಷ್ಟು ಚೆನ್ನಾಗಿ ಸಂಘದ ವ್ಯವಸ್ಥೆಯನ್ನ ಇಟ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷೆ ಲಲಿತಾ ನಾಯ್ಕ್, ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಎಸ್ ಹೆಗಡೆ, ಸದಸ್ಯ ಐವಿ ನಾಯ್ಕ್, ಶಿವರಾಜ್ ಮೇಸ್ತಾ ಉಪಸ್ಥಿತರಿದ್ದರು. 100 ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಯೋಜನಾಧಿಕಾರಿ ಎಂಎಸ್ ಈಶ್ವರ್ ಮಾತನಾಡಿದರು. ಮೇಲ್ವಿಚಾರಕ ಸುಭಾಷ್ ವಂದಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಗಂಡಸರಿಗೆ ಸ್ಟೈಲ್,
ಹೆಂಗಸರಿಗೆ ವೆರೈಟಿ, ಮಕ್ಕಳಿಗೆ ಪ್ಯಾಟ್ರನ್, ಮನೆ ಮಂದಿಗೆಲ್ಲ ಬೇಕಾಗಿರೋ ಸೆಲೆಕ್ಷನ್. ಕನ್ವಾ ಮಾರ್ಟ್ ನಲ್ಲಿ ಶಾಪಿಂಗ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್. ಶರ್ಟ್ಸ್, ಟ್ರೌಸರ್ಸ್, ಜೀನ್ಸ್, ಕ್ಯಾಶುವಲ್ಸ್, ಸಾರೀಸ್, ಕಿಡ್ಸ್ ವೇರ್, ಅಕ್ಸೆಸರೀಸ್, ಫ್ಯಾಷನ್ ನ ಹೊಸ ಲೋಕನೇ ನಿಮ್ಮ ಮುಂದೆ ಅನಾವರಣ ಆಗ್ತಿದೆ. ನಾನ್ ಯಾವಾಗ್ಲೂ ಪ್ರಿಫರ್ ಮಾಡೋದು ಕಣ್ವಾ ಮಾರ್ಟ್ನೆ. ಕ್ವಾಲಿಟಿ 100% ಗ್ಯಾರಂಟಿ, ರೇಟ್ 100% ವ್ಯಾಲ್ಯೂ ಫಾರ್ ದ ಮನಿ, ಸರ್ವಿಸ್ 100% ಸೂಪರ್ಬ್. ಜೊತೆಗೆ ವರ್ಷ ಇಡೀ ಪ್ರತಿ ಪರ್ಚೇಸ್ ಮೇಲೂ ಒಂದಲ್ಲ ಒಂದು ಬೊಂಬಾಟ್ ಆಫರ್ ಕೂಡ ಇರುತ್ತೆ. ಇದೀಗ ಹೊನ್ನಾವರದಲ್ಲಿ ಪ್ರಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ ಕಣ್ವಾ ಮಾರ್ಟ್ ಶೋರೂಮ್. ಎಸ್ಎಸ್ ಫ್ಯಾಷನ್, ಶ್ರೀ ಜ್ಞಾನೇಶ್ವರಿ ಕಾಂಪ್ಲೆಕ್ಸ್, ಬ್ಯಾಂಕ್ ರಸ್ತೆ, ಹೊನ್ನಾವರ್. ಮಾಲಕರು ಸುಬ್ರಹ್ಮಣ್ಯ ಶಾಸ್ತ್ರಿ. ಶ್ರೀ ಲಕ್ಷ್ಮಿ ರೆಡಿಮೇಡ್ ಗಾರ್ಮೆಂಟ್ಸ್, ತಾಲೂಕ್ ಪಂಚಾಯತ್ ಕಟ್ಟಡ, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, ಭಟ್ಕಳ. ನಮ್ಮಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗಾಗಿ ವಿವಿಧ ಬಗೆಯ ರೆಡಿಮೇಡ್ ಬಟ್ಟೆಗಳು ದೊರೆಯಲಿದೆ. ಮಹಿಳೆಯರಿಗಾಗಿ ಲಾಂಗ್ ಟಾಪ್, ಶಾರ್ಟ್ ಟಾಪ್, ಜೀನ್ಸ್ ಟಾಪ್, ನೈಟಿ, ಸೀರೆಗಳು, ಕಾಟನ್ ಸೀರೆಗಳು, ಲೆಗ್ಗಿನ್ಸ್, ದುಪ್ಪಟ್ಟ, ಜರ್ಸಿ ನೈಟಿ, ಚುಡಿದಾರುಗಳು ಲಭ್ಯವಿದೆ. ಮಕ್ಕಳ ಎಲ್ಲಾ ರೀತಿಯ ಬಟ್ಟೆಗಳು ಲಭ್ಯವಿದೆ. ಪುರುಷರಿಗಾಗಿ ಶರ್ಟ್, ಪ್ಯಾಂಟ್, ಟೀಶರ್ಟ್, ಪ್ಯಾಂಟ್ ಪೀಸ್, ಶರ್ಟ್ ಪೀಸ್, ಕುರ್ತಾ, ಪೈಜಾಮಾ, ಲುಂಗಿ, ಪಂಚೆ ಸೇರಿದಂತೆ ಇನ್ನಿತರ ಬಟ್ಟೆಗಳು ಲಭ್ಯವಿದೆ. ಮದುವೆ ಜವಳಿ, ಮುಂಜಿ ಹಾಗೂ ಇನ್ನಿತರ ಸಭೆ ಸಮಾರಂಭಗಳಿಗಾಗಿ ವಿಶೇಷ ರಿಯಾಯಿತಿ ದೊರೆಯುತ್ತದೆ. ಅಲ್ಲದೆ ಪ್ರತಿ ಖರೀದಿಯಲ್ಲಿಯೂ ವಿಶಿಷ್ಟ ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ. ಮಾಲಕರು ಶ್ರೀ ಲಕ್ಷ್ಮಿ. ಶ್ರೀ ಲಕ್ಷ್ಮಿ ರೆಡಿಮೇಡ್ ಗಾರ್ಮೆಂಟ್ಸ್, ತಾಲೂಕ್ ಪಂಚಾಯತ್ ಕಟ್ಟಡ, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, ಭಟ್ಕಳ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಕುಮಟಾದ ವತಿಯಿಂದ 82ನೇ ತ್ರಿಮೂರ್ತಿ ಜಯಂತಿ ಅಂಗವಾಗಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮ ನೆರವೇರಿತು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕಿ ಶಾರದಾ ಶೆಟ್ಟಿ ಚಾಲನೆ ನೀಡಿದರು. ಸಾರ್ವಜನಿಕರು ಸೋಮವಾರ ರಾತ್ರಿಯಿಂದಲೇ ಉಪವಾಸ ಮಾಡಿ ಶಿವನ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗುವುದು ಪ್ರತೀತಿ. ಆದರೆ ಇಂದಿನ ದಿನದಲ್ಲಿ ತಮ್ಮ ಕೆಲಸದ ಒತ್ತಡದ ನಡುವೆ ಆಧ್ಯಾತ್ಮಿಕತೆಯನ್ನು ಮರೆಯುತ್ತಿದ್ದಾರೆ. ಆದರೆ ಈಶ್ವರಿ ವಿಶ್ವವಿದ್ಯಾಲಯ ಜನರನ್ನು ಆಧ್ಯಾತ್ಮಿಕತೆಯ ಹತ್ತಿರ ಕೊಂಡೊಯ್ಯುತ್ತಿರುವುದು ಸಂತಸದ ವಿಷಯ. ಅವರು ಬೋಧಿಸುವ ಧ್ಯಾನ, ಪ್ರಾಣಾಯಾಮದಂತಹ ಶಿಕ್ಷಣವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿಯೂ ಹಲವು ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು. ಅಲ್ಲದೆ ಶಿವರಾತ್ರಿ ನಿಮಿತ್ತ ಕುಮಟಾದಲ್ಲಿ 12 ಜ್ಯೋತಿರ್ಲಿಂಗ ಒಂದೆಡೆ ಸ್ಥಾಪಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜನರು ಜ್ಯೋತಿರ್ಲಿಂಗದ ದರ್ಶನ ಪಡೆದು ಪುನೀತರಾಗಬೇಕು ಎಂದರು. ಎಲ್ಲ ಕಡೆ ಶಿವರಾತ್ರಿ, ಬಹುಶಃ ನಿನ್ನೆ ರಾತ್ರಿಯಿಂದಲೇ ನಮ್ಮ ಒಂದು ಉಪವಾಸ ಕಾರ್ಯಕ್ರಮ ಅಂತ ಹೇಳಬೇಕು. ಆ ಒಂದು ಕಾರ್ಯಕ್ರಮದ ಮಧ್ಯೆ ಕೂಡ ಶಿವಲಿಂಗಗಳ ಒಂದು ದರ್ಶನ ಮಾಡುವಂತ ಒಂದು ಬಹಳ ದೊಡ್ಡ ಕಾರ್ಯಕ್ರಮ. ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹೇಳಲಿಕ್ಕೆ ಮೊನ್ನೆ ನಮ್ಮ ಗೀತಪ್ಪರೊಂದು ವಿಶೇಷವಾಗಿ ಒಂದು ಆಹ್ವಾನ ಕೊಡಲಿಕ್ಕೆ ಬಂದಾಗ ತುಂಬಾ ಖುಷಿಯಿಂದ ಮಾತಾಡಿದ್ರು. ಇವತ್ತು ಜಗತ್ತಿನಲ್ಲಿ ಏನ್ ನಡೀತಾ ಇದೆ, ಜಗತ್ತಿನ ಪ್ರತಿಯೊಂದು ಕೆಲಸವನ್ನ ಯಾರು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ, ನಮ್ಮಂತ ರಾಜಕಾರಣಿಗೂ ಇರಬಹುದು, ಹಾಗೆ ಬೇರೆ ಬೇರೆ ಒಂದು ಜನಸಾಮಾನ್ಯರು ಕೂಡ ಇವತ್ತು ಒಟ್ಟು ಮೊದಲನೇದಾಗಿ ನಾವು ಪರಮಾತ್ಮನನ್ನ ಎಣಿಸಿಕೊಳ್ಬೇಕು ಅಂತ. ನಿಜವಾಗ್ಲೂ ಇದು ವಿಚಾರ ಮಾತ್ರ ನೂರಕ್ಕೂ ನೂರು. ಯಾಕೆಂದ್ರೆ ಇವತ್ತಿನ ದಿವಸದಲ್ಲಿ ನಾವು ಸರಿಯಾಗಿ ದೇವರಿಗೆ ಕೈ ಮುಗಿಲಿ ಕೂಡ ಪುರುಸತಿ ಇಲ್ಲದಂತ ದಿವಸ. ಆದ್ರೆ ಇಂಥ ಒಂದು ನಮ್ಮ ಈಶ್ವರಿ ಬ್ರಹ್ಮಕುಮಾರಿಯವರು ಸೇರಿ ಅಕ್ಕಂದಿರೆಲ್ಲ ಸೇರಿ ಶಿವರಾತ್ರಿಯ ಒಂದು ದಿವಸದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ. ಅವರೆಲ್ಲರೂ ದಿನನಿತ್ಯ ಕೆಲವೊಂದು ಅವರು ಮಾಡುವಂತ ವಾರದಲ್ಲಿ 7 ದಿವಸವೂ ಕೂಡ ಒಂದು ದೇವರ ಒಂದು ಕೆಲವು ವಿಚಾರವಾಗಿ ಕೆಲವೊಂದು ಶುಭ ಸಂದೇಶಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಇವತ್ತು ಇವರ ಒಂದು ಶಿಬಿರದಲ್ಲೂ ಕೂಡ ಬಹಳಷ್ಟು ಜನ, ಯಾಕೆಂದ್ರೆ ಅದರೊಳಗೆ ನಾನು ಒಬ್ಬಳು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೂಡ ಸಾಧಾರಣ ಒಂದು 15 ದಿವಸ ನಮ್ಮ ಆಗ ಅಕ್ಕವರಿದ್ರು, ಅವ್ರ ಹತ್ರ ನಾನು ಅಂದ್ರೆ ಬಂದು ಅವ್ರ ಮನೆಗೆ ಬಂದು ಒಂದು ಶುಭ ಸಂದೇಶ ಹೇಳಲಿಕ್ಕೆ, ಟೆನ್ಷನ್ಗಳು ಇವತ್ತಿನ ಜೀವನದಲ್ಲಿ ಎಷ್ಟಿದೆ. ನಿಜವಾಗಿ ಆ ಒಂದು 15 ದಿವಸ ಯಾವ ರೀತಿಯಾಗಿ ನಾನು ಅವ್ರ ಹತ್ರ ಒಂದು ಮಾರ್ಗದರ್ಶನ ತೆಗೆದುಕೊಂಡು ಆವತ್ತಿಂದ ಇವತ್ತುವರೆಗೂ ಹೌದು. ಯಾಕೆಂದ್ರೆ ಮೊನ್ನೆ ಅಕ್ಕ ಬಂದಾಗ ಹೇಳಿದೆ, ದಿವಸದಲ್ಲಿ ಒಂದು 20 ನಿಮಿಷ ನಾನು ಪ್ರಾಣಾಯಾಮ ಇಡಬಹುದು,
ದೇವರ ಒಂದು ಧ್ಯಾನವನ್ನು ಖಂಡಿತ, ಯಾಕೆಂದ್ರೆ ಇವತ್ತು ರಾಜಕೀಯ ಜೀವನವೇ ಬೇರೆ, ವೈಯಕ್ತಿಕ ಜೀವನ ನಾವು ನಿಜ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಾವು ಮಾನವರಾಗ್ಲಿಕ್ಕೆ ಸಾಧ್ಯ. ಮಹಾಶಿವರಾತ್ರಿ ಸಂದೇಶ ನೀಡಲು ಆಗಮಿಸಿದ ರಾಜಯೋಗಿನಿ ಬ್ರಹ್ಮಕುಮಾರಿ ಸುಮಂಗಲಾ ಜಿ ಮಾತನಾಡಿ, ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ, ಆಧುನಿಕತೆಗೆ ಹೊಂದಿಕೊಳ್ಳುವ ಭರದಲ್ಲಿ ಮನುಷ್ಯರಲ್ಲಿ ಆಧ್ಯಾತ್ಮಿಕ ಭಾವನೆ ಕಡಿಮೆಯಾಗುತ್ತಿದೆ. ಮನುಷ್ಯರಲ್ಲಿ ಎಲ್ಲವೂ ಇದೆ, ಆದರೆ ಆಧ್ಯಾತ್ಮಿಕತೆಯ ಕೊರತೆ ಇದೆ. ಇಷ್ಟೇ ಅಲ್ಲದೆ ಜಾತಿ, ಮತ ಧರ್ಮ ಎಂಬ ಅಂಧಕಾರ ತಾಂಡವವಾಡುತ್ತಿದೆ. ಭಾಷೆಗಳಷ್ಟೇ ವ್ಯತ್ಯಾಸವಿದೆ, ಎಲ್ಲಾ ಧರ್ಮ ಜಾತಿಗೂ ಭಗವಂತ ಒಬ್ಬನೇ. ನಾವು ನಮ್ಮ ಅನುಕೂಲತೆಗೆ ತಕ್ಕಂತೆ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಅಂತಹ ಜಗತ್ತಿನಾದ್ಯಂತ 140 ರಾಷ್ಟ್ರಗಳಲ್ಲಿ ತನ್ನ ಸೇವಾ ಕೇಂದ್ರಗಳನ್ನು ಹಮ್ಮಿಕೊಂಡು ಯಾವುದೇ ಜಾತಿ ಧರ್ಮ ಮತ ಭೇದಗಳಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ರಾಜಯೋಗ ಶಿಕ್ಷಣದ ಹಾಗೂ ಮೌಲ್ಯ ಶಿಕ್ಷಣ, ನೀತಿ ಶಿಕ್ಷಣದ ಮುಖಾಂತರ ವ್ಯಕ್ತಿಯಲ್ಲಿ ಪುನಃ ಮೌಲ್ಯ ಜಾಗೃತಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆದರೆ ಹೆಸರೇ ಹೇಳ್ತದೆ, ಇದು ವ್ಯಕ್ತಿಗಳು ಸ್ಥಾಪನೆ ಮಾಡಿರುವಂತಹ ಸಂಸ್ಥೆ ಅಲ್ಲ, ಸ್ವಯಂ ಈಶ್ವರನೇ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆ. ಹಾಗೂ ಇನ್ನೂ ಒಂದರಲ್ಲಿ ಬ್ರಹ್ಮ ಕುಮಾರಿಯರ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳ್ಕೊಂಡು ಹೇಳ್ತದೆ. ಅಂತಂದ್ರೆ ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ವಿಮೆನ್ ಲೀಡಿಂಗ್ ಸೊಸೈಟಿ ಇನ್ ಆಲ್ ಓವರ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಸ್ತ್ರೀಯರಿಂದಲೇ ನಡೀತಾ ಇರುವಂತಹ ಏಕೈಕ ಸಂಸ್ಥೆ. ಅಂತಂದ್ರೆ ಅಣ್ಣಂದಿರಿಲ್ಲ ಅಂತ ಅರ್ಥ ಅಲ್ಲ, ಅಣ್ಣಂದಿರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರೆ ಇದರ ಮ್ಯಾನೇಜ್ಮೆಂಟ್ ಈಗಾಗಲೇ ನಮ್ಮ ಇದರ ಪ್ರಧಾನ ಆಡಳಿತಾಧಿಕಾರಿಣಿಯಾಗಿರುವಂತಹ ದಾದಿ ಜಾನಕಿಜಿಯವರು ತಮ್ಮ 102 ವರ್ಷಗಳ ವಸಂತಗಳಲ್ಲಿ ಈಗಲೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸಮರ್ಥವಾಗಿ ನಡೆಸಿಕೊಂಡು ಹೊರಟಿದ್ದಾರೆ, ಯಾವುದೇ ಅನಾರೋಗ್ಯನೂ ಸಹ ಇಲ್ಲದೆ. ಅಂದ್ರೆ ವ್ಯಕ್ತಿ ಯಾವಾಗ ಪರಮಾತ್ಮ ಅನ್ನುವಂತಹ ಹೆಸರಿನಿಂದ ಪ್ರಾಮಾಣಿಕವಾಗಿ ನ್ಯಾಯಪೂರ್ವಕವಾಗಿ ಕಾರ್ಯವನ್ನ ಮಾಡ್ತಾರೆ, ಅಲ್ಲಿ ಪರಮಾತ್ಮನ ಆಶೀರ್ವಾದ ಸದಾ ಇರುತ್ತದೆ. ಈ ರೀತಿ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರೀಯ ವಿಶ್ವವಿದ್ಯಾಲಯ ಪ್ರತಿದಿನ ಬೆಳಗ್ಗೆ 6-8 ಸಾಯಂಕಾಲ 6-8 ತರಗತಿಗಳನ್ನು ನಡೆಸಿ ಮನುಷ್ಯನಲ್ಲಿ ಮೌಲ್ಯ ಜಾಗೃತಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ವೇಳೆ 12 ಜ್ಯೋತಿರ್ಲಿಂಗಗಳಾದ ಶ್ರೀ ಸೋಮನಾಥೇಶ್ವರ, ಶ್ರೀ ಶೈಲಮಲ್ಲಿಕಾರ್ಜುನ, ಶ್ರೀ ಮಹಾಬಲೇಶ್ವರ, ಶ್ರೀ ಓಂಕಾರೇಶ್ವರ, ಶ್ರೀ ಭೀಮಾಶಂಕರ, ಶ್ರೀ ರಾಮೇಶ್ವರ, ಶ್ರೀ ನಾಗೇಶ್ವರ, ಶ್ರೀ ವಿಶ್ವೇಶ್ವರ, ಶ್ರೀ ತ್ರಯಂಬಕೇಶ್ವರ, ಶ್ರೀ ಯಕ್ಷೇಶ್ವರ, ಶ್ರೀ ಕೇದಾರೇಶ್ವರ ಲಿಂಗ ಸ್ಥಾಪಿಸಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸುಹಾಸಿನಿಜಿ, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ವಿಜಯ ಪಟಗಾರ್, ಪುರಸಭಾ ಅಧ್ಯಕ್ಷ ಮಧುಸೂದನ್ ಶೇಟ್, ಸೇವಾದಳ ಕುಮಟಾ ಅಧ್ಯಕ್ಷ ಎಂಬಿ ಪೈ, ಶ್ರೀನಿವಾಸ್ ಚಾರಿಟೇಬಲ್ ಟ್ರಸ್ಟ್ ಅನಂತ್ ಶಾನ್ಭಾಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರುತ್ತಿದ್ದು ಬಿಜೆಪಿ ಆಕಾಂಕ್ಷಿಗಳಲ್ಲಿ ಟಿಕೆಟ್ ಯಾರಿಗೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಎಲ್ಲದರ ಮಧ್ಯೆ ಯಶೋಧರ್ ನಾಯ್ಕ ಇವರಿಗೆ ಟಿಕೆಟ್ ಅಂತಿಮವಾಗಲಿದೆ ಎಂಬ ಮಾತು ಕ್ಷೇತ್ರದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಕುಮಟಾ ಕ್ಷೇತ್ರಕ್ಕೆ ಸಿದ್ಧಗೊಳ್ಳುವಂತೆ ಯಶೋಧರ್ ನಾಯ್ಕ ರವರಿಗೆ ಸೂಚನೆ ನೀಡಲಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದಕ್ಕೆ ಕಾರಣ, ಮುಂದಿನ ದಿನದಲ್ಲಿ ಬಿಜೆಪಿಗೆ ಆಗಬಹುದಾದ ಡ್ಯಾಮೇಜ್ ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. ಕುಮಟಾದ ಬಿಜೆಪಿಯಲ್ಲಿ ಈಗಾಗಲೇ ಆಕಾಂಕ್ಷಿಗಳ ದಂಡೆ ಇದೆ. ಮಾಜಿ ಶಾಸಕರಾದ ದಿನಕರ್ ಶೆಟ್ಟಿ, ಸೂರ್ಯ ನಾಯ್ಕ ಸೋನಿ, ನಾಗರಾಜ್ ನಾಯ್ಕ ತೊರ್ಕೆ, ವೆಂಕಟರಮಣ್ ಹೆಗಡೆ ಕೌಲಕ್ಕಿ, ಸುಬ್ರಾಯ್ ವಾಳಕೆ, ಡಾಕ್ಟರ್ ಜಿಜಿ ಹೆಗಡೆ, ಗಾಯತ್ರಿ ಗೌಡ, ಎಂಜಿ ಭಟ್, ಕೆಜಿ ಭಟ್, ಕುಮಾರ್ ಮಾರ್ಕಂಡೇಯ, ವೆಂಕಟೇಶ್ ನಾಯ್ಕ ಸೇರಿದಂತೆ ಇನ್ನೂ ಹಲವರ ಪಟ್ಟಿ ಬೆಳೆಯುತ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಪ್ರತಿ ಬಾರಿಯೂ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಿ ನಾಯಕರ ಒಳಜಗಳದಿಂದ ಬಿಜೆಪಿಯವರಿಂದಲೇ ಸೋಲಾಗುತ್ತಿರುವುದು ಕಂಡುಬರುತ್ತಿದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕಿ ಶಾರದಾ ಶೆಟ್ಟಿ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಇದ್ದು ಅವರನ್ನು ಸೋಲಿಸುವುದು ಸುಲಭದ ಮಾತಲ್ಲ ಎಂಬುದು ವರಿಷ್ಠರಿಗೂ ತಿಳಿದ ವಿಷಯವಾಗಿದೆ. ದಿನಕರ್ ಶೆಟ್ಟಿ ಹಾಗೂ ಸೂರಜ್ ನಾಯ್ಕ ಸೋನಿ, ನಾಗರಾಜ್ ನಾಯ್ಕ ನಡುವೆ ತೀವ್ರ ಪೈಪೋಟಿ ಇದೆ ಎಂದು ಹೇಳಲಾಗುತ್ತಿದೆ. ಇವರನ್ನು ಹೊರತುಪಡಿಸಿ ಉಳಿದವರು ಪಕ್ಷದ ನಿರ್ಣಯಕ್ಕೆ ತಲೆಬಾಗುತ್ತಾರೆ ಎಂದು ಪಕ್ಷದ ವರಿಷ್ಠರಿಗೆ ತಿಳಿದ ವಿಷಯವಾಗಿದೆ. ಸೂರಜ್ ನಾಯ್ಕ ಸೋನಿ ವಿಷಯದಲ್ಲಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯವಿದ್ದು ಕಳೆದ ಚುನಾವಣೆಯಲ್ಲಿ ಆದ ಪರಿಸ್ಥಿತಿ ಈ ಬಾರಿ ಆಗಬಹುದೆಂದು
ಯಶೋಧರ್ ನಾಯ್ಕ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಹಿಂದಿನ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಸೂರಜ್ ನಾಯ್ಕ ಸೋನಿ ಅಭ್ಯರ್ಥಿಯಾದಾಗ ಯಶೋಧರ್ ನಾಯ್ಕ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವವರಾಗಿದ್ದು ಸಮಾಜದ ಮುಖಂಡರ ಒತ್ತಾಯದ ಮೇರೆಗೆ ಕಣದಿಂದ ಹಿಂದೆ ಸರಿದಿದ್ದರು. ಆದ್ದರಿಂದ ಈ ಬಾರಿ ಯಶೋಧರ್ ನಾಯ್ಕ ಅಭ್ಯರ್ಥಿಯಾದರೆ ಸೂರಜ್ ನಾಯ್ಕ ಸೋನಿ ಸಹಕಾರ ನೀಡುವುದು ಅನಿವಾರ್ಯ ಎಂಬ ಮಾತು ಎಲ್ಲೆಡೆ ಕೇಳಿ ಬರುತ್ತಿದೆ. ಈಗಾಗಲೇ ಶಾರದಾ ಶೆಟ್ಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಹಲವು ವರ್ಷಗಳಿಂದ ಅದೇ ಸಮಾಜದವರು ಶಾಸಕರಾಗಿ ಆಯ್ಕೆಯಾಗುತ್ತಿದ್ದು ಉಳಿದ ಬಹುಸಂಖ್ಯಾತರ ಸಮಾಜಕ್ಕೂ ಅವಕಾಶ ನೀಡಬೇಕೆಂಬ ಕೂಗು ಕೇಳಿಬರುತ್ತಿದೆ. ಯಶೋಧರ್ ನಾಯ್ಕ ಅವರಿಗೆ ಟಿಕೆಟ್ ನೀಡಬೇಕೆಂಬ ಮುಖ್ಯ ಕಾರಣವೇ ಯಶೋಧರ್ ನಾಯ್ಕ ಟ್ರಸ್ಟ್. 40,000 ಅಧಿಕ ಮಹಿಳಾ ಸದಸ್ಯರು ಇರುವುದಾಗಿದೆ. ಯಶೋಧರ್ ನಾಯ್ಕ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದ ದಿನ 10,000 ಅಧಿಕ ಮಹಿಳೆಯರು ಕುಮಟಾದ ಮಣಕಿ ಮೈದಾನದಲ್ಲಿ ಸೇರಿದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಆಕಾಂಕ್ಷಿಗಳ ಹೊರತಾಗಿ ಹೊಸ ಮುಖಕ್ಕೆ ಅವಕಾಶ ನೀಡಿದರೆ ಎಲ್ಲರೂ ಒಂದಾಗಿ ಅವರನ್ನು ಗೌರವಯುತವಾಗಿ ಸೋಲಿಸುವುದರಲ್ಲಿ ಎರಡು ಮಾತಿಲ್ಲ. ಒಂದು ದೃಷ್ಟಿಯಲ್ಲಿ ಹವ್ಯಕ ಪ್ರಾಬಲ್ಯವಿರುವ ಕ್ಷೇತ್ರ ಇದಾಗಿದ್ದು ಡಾಕ್ಟರ್ ಎಂಪಿ ಕರ್ಕಿ ಆಯ್ಕೆಯಾಗಿದ್ದರು. ಶಶಿಭೂಷಣ್ ಹೆಗಡೆ ಕಡಿಮೆ ಅಂತರದಿಂದ ಸೋತಿದ್ದರು. ಈಗಲೂ ಸಹ ವೆಂಕಟರಮಣ್ ಹೆಗಡೆ, ಜಿಜಿ ಹೆಗಡೆ, ಎಂಜಿ ಭಟ್, ಹಿರಿಯರಾದ ಕೆಜಿ ಭಟ್ ಆಕಾಂಕ್ಷಿಯಾಗಿದ್ದಾರೆ. ಜಿಲ್ಲೆಯ ಬೇರೆ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ, ಸುನೀಲ್ ಹೆಗಡೆ ಅಭ್ಯರ್ಥಿಯಾಗಿ ಘೋಷಿಸುವ ಸಾಧ್ಯತೆ ಇದ್ದು ಇಲ್ಲಿ ಹವ್ಯಕರಿಂದಲೇ ಅವಕಾಶ ಸಿಗುವುದು ಕಷ್ಟ ಎಂದು ಹೇಳಲಾಗುತ್ತಿದೆ. ಇನ್ನು ಪ್ರಬಲರಾಗಿರುವುದು ಒಕ್ಕಲಿಗ ಹಾಗೂ ನಾಮಧಾರಿ ಸಮುದಾಯವಾಗಿದೆ. ಇದು ಅಲ್ಲದೆ ಮಾರ್ಕಂಡೇಯ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆಯೋ ಅಥವಾ ಅಭ್ಯರ್ಥಿಯೋ ಎನ್ನುವ ಪ್ರಶ್ನೆಗೆ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂದು ವರಿಷ್ಠರಿಗೆ ಭರವಸೆ ನೀಡಿದ್ದಾರೆ ಎಂದು ಕೇಳಿಬರುತ್ತಿದೆ. ನಾಗರಾಜ್ ನಾಯ್ಕ ತೊರ್ಕೆ ಸರಳ ಸ್ವಭಾವದವರಾಗಿದ್ದು ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಮೂಲಕ ಹಲವು ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಬಂದಿದ್ದು ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿರುತ್ತಾರೆ. ಅಲ್ಲದೆ ಸೌಮ್ಯ ಸ್ವಭಾವದ ಸಂಘ ಪರಿವಾರದ ನಂಟಿರುವ ಸುಬ್ರಾಯ್ ವಾಳ್ಕೆ ಸಹ ಪರಿವಾರದ ಮಾತಿಗೆ ಕಟ್ಟು ಬೀಳುತ್ತಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಗಾಯತ್ರಿ ಗೌಡ ಬಹುಸಂಖ್ಯಾತ ಸಮುದಾಯದವರಾಗಿದ್ದು ಚುನಾವಣೆ ಎದುರಿಸುವುದು ಕಷ್ಟ ಎನ್ನುವುದು ಹಿರಿಯರ ಅಭಿಪ್ರಾಯ. ಹಣಬಲ, ಜನಬಲ, ವರಿಷ್ಠರ ಆಶೀರ್ವಾದ ಬಲದಿಂದ ಯಶೋಧರ್ ನಾಯ್ಕ ಅಭ್ಯರ್ಥಿಯಾಗಲಿದ್ದಾರೆಯೇ ಎಂಬುದು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಕಮಲ ಪಾಳಯದಿಂದ ಸ್ಪರ್ಧೆಗೆ ಅಭ್ಯರ್ಥಿ ಯಾರೆಂಬುದು ಈ ತಿಂಗಳ ಕೊನೆಗೆ ಅಥವಾ ಮಾರ್ಚ್ ಪ್ರಥಮ ವಾರದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಶಿವರಾತ್ರಿ ಹಿಂದೂ ಧರ್ಮದ ವಿಶೇಷ ಆಚರಣೆಯಾಗಿದ್ದು ಅಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಿವನ ಉಪಾಸನೆಯ ವಿಶೇಷ ದಿನವಾಗಿದೆ. ಕೆಲ ಭಾಗಗಳಲ್ಲಿ ಈ ದಿನದಂದು ವಿಶಿಷ್ಟವಾದ ಆಚರಣೆಗಳ ಮೂಲಕ ಸಂಭ್ರಮಿಸುತ್ತಾರೆ. ಅಂತೆಯೇ ಕುಮಟಾ ತಾಲೂಕಿನ ಮೊರಬದ ಹಳ್ಳೇರ್ ಸಮಾಜದ ಹೆಂಗಳೆಯರು ಶಿವರಾತ್ರಿಯ ಪ್ರಯುಕ್ತ ಶಿವನ ಆರಾಧನೆಯನ್ನು ಕೈಗೊಂಡು ಉಪವಾಸವಿರುವುದಲ್ಲದೆ ಶೃಂಗರಿಸಿದ ಜೋಕಾಲಿ ಆಡುವ ಮೂಲಕ ಇಡೀ ರಾತ್ರಿ ಜಾಗರಣೆ ಮಾಡುವ ವಿಶಿಷ್ಟವಾದ ಪದ್ಧತಿಯನ್ನು 50 ಆಚರಿಸಿಕೊಂಡು ಬರುತ್ತಿದ್ದಾರೆ. ವಿಶೇಷ ಆಮಂತ್ರಣದ ಮೇರೆಗೆ ದಿನಾಂಕ 13/2/2018 ಬಿಜೆಪಿ ಪ್ರಮುಖರು ಹಾಗೂ ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರೂ ಆದ ನಾಗರಾಜ್ ನಾಯಕ್ ತೊರ್ಕೆಯವರು ತಮ್ಮ ಧರ್ಮಪತ್ನಿ ಮೀನಾ ನಾಗರಾಜ್ ನಾಯಕ್ ಹಾಗೂ ಅವರ ಸ್ನೇಹಿತರೊಂದಿಗೆ ಆಗಮಿಸಿ ಈ ಆಚರಣೆಗೆ ಚಾಲನೆ ನೀಡಿ ಈ ವಿಶಿಷ್ಟ ಆಚರಣೆಯನ್ನು ವೀಕ್ಷಿಸಿ ಪುಳಕಿತಗೊಂಡರು. ಈ ಸಂದರ್ಭದಲ್ಲಿ ಅವರು ಅತ್ಯಂತ ಹರ್ಷ ವ್ಯಕ್ತಪಡಿಸುತ್ತಾ ಮಾತನಾಡಿ, ಈ ಊರಿನ ಮಹಿಳೆಯರು ಮನೆಗೆ ಬಂದು ಅತ್ಯಂತ ಪ್ರೀತಿ ವಿಶ್ವಾಸ ಗೌರವದಿಂದ ಆಮಂತ್ರಣ ನೀಡಿದಾಗ ಸಂತಸದಿಂದ ಒಪ್ಪಿಕೊಂಡಿರುತ್ತೇನೆ. ಸತತ 50 ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿರುವ ಈ ವಿನೂತನ ಆಚರಣೆ ಮನಸ್ಸಿಗೆ ಮುದ ನೀಡಿದ್ದು ಇಲ್ಲಿ ಪಾಲ್ಗೊಂಡಿರುವುದು ಅತ್ಯಂತ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ತಾವುಗಳು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಮುಂದುವರಿಯಲು ಸಹಕರಿಸುತ್ತೇನೆ. ಮುಂದಿನ ವರ್ಷ ಅಚ್ಚುಕಟ್ಟಾದ ಜೋಕಾಲಿಯ ವ್ಯವಸ್ಥೆ ಮಾಡಿಸಿ ಹೆಂಗಳೆಯರಿಗೆ ಅನುಕೂಲತೆ ಒದಗಿಸುತ್ತೇನೆ. ಇಲ್ಲಿಯ ಮಕ್ಕಳು ಶೈಕ್ಷಣಿಕವಾಗಿ ವಂಚಿತರಾಗದಂತೆ ಸಂಪೂರ್ಣ ಸಹಾಯ ಸಹಕಾರ ನೀಡುತ್ತೇನೆ. ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದು ನನ್ನ ಗಮನಕ್ಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಕೊರತೆ ನಿವಾರಿಸುವ ಹಾಗೂ ನಿಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸುವ ಇಚ್ಛೆ ಹೊಂದಿದ್ದು ಇದಕ್ಕೆ ಭಗವಂತ ಶಕ್ತಿ ನೀಡಲಿ, ಆತನ ಕೃಪೆ ದೊರೆಯಲಿ.
ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ನಿರಂತರವಾಗಿರಲಿ, ಈ ಸಂಘಟನೆ ಇನ್ನಷ್ಟು ಬಲಗೊಂಡು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಅರುಣ್ ಕೌರಿ ತೊರ್ಕೆ, ಮಹಾಬಲೇಶ್ವರ್ ನಾಯಕ್, ದೇವರಾಯ ಪಟಗಾರ್ ಸೇರಿದಂತೆ ಹಳ್ಳೇರ್ ಸಮಾಜದ ಊರ ನಾಗರಿಕರು ಉಪಸ್ಥಿತರಿದ್ದರು. ಸಿಡಿಟಿಪಿ ಯೋಜನೆ, ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ, ಲಯನ್ಸ್ ಕ್ಲಬ್ ಮುರುಡೇಶ್ವರ, ಹ್ಯೂಮನ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಮುಸ್ಲಿಂ ಎಜುಕೇಷನ್ ಸೊಸೈಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಣಿಪಾಲ್ ಕೆಎಂಸಿ ದಂತ ಮಹಾವಿದ್ಯಾಲಯದ ತಜ್ಞ ವೈದ್ಯರಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರವನ್ನು ನ್ಯಾಷನಲ್ ಹೈಸ್ಕೂಲ್ ಮುರುಡೇಶ್ವರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿದ ಮಣಿಪಾಲ್ ದಂತ ಮಹಾವಿದ್ಯಾಲಯದ ತಜ್ಞ ವೈದ್ಯರಾದ ಡಾಕ್ಟರ್ ಸುನೀಲ್ ಮಾತನಾಡುತ್ತಾ, ಈ ಶಿಬಿರದಲ್ಲಿ ಹಲ್ಲುಗಳ ಸ್ವಚ್ಛಗೊಳಿಸುವಿಕೆ, ಹುಳುಕು ಹಲ್ಲುಗಳಿಗೆ ಸಿಮೆಂಟ್ ತುಂಬುವಿಕೆ, ಅನಾರೋಗ್ಯಕರ ಹಲ್ಲುಗಳನ್ನು ಕೀಳುವುದು ಮತ್ತು ಮಕ್ಕಳಿಗೆ ವಿಶೇಷ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಗುವುದು. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಡಾಕ್ಟರ್ ನಿಶು ಮಾತನಾಡುತ್ತಾ, ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಶಿಬಿರದ ಕಾರ್ಡ್ನೊಂದಿಗೆ ಮಣಿಪಾಲಕ್ಕೆ ಬಂದರೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ಎನ್ಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂವಿ ಹೆಗಡೆ ವಹಿಸಿದರು. ವೇದಿಕೆಯಲ್ಲಿ ಹ್ಯೂಮನ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮುಸ್ಲಿಂ ಎಜುಕೇಷನ್ ಸೊಸೈಟಿ ಮುರುಡೇಶ್ವರದ ಕಾರ್ಯದರ್ಶಿ ಡಾಕ್ಟರ್ ಅಮೀನುದ್ದೀನ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಸಿಡಿಟಿಪಿ ಯೋಜನೆಯ ಸಂಯೋಜನಾಧಿಕಾರಿ ಕೆ ಮರಿಸ್ವಾಮಿ ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ 200 ಜನರಿಗೆ ತಪಾಸಣೆ ಮಾಡಿ 110 ಜನರಿಗೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲಾಯಿತು. 50 ಜನರಿಗೆ ಹುಳುಕು ಹಲ್ಲುಗಳಿಗೆ ಸಿಮೆಂಟ್ ತುಂಬಲಾಯಿತು. 15 ಜನರ ಅನಾರೋಗ್ಯಕರ ಹಲ್ಲುಗಳನ್ನು ಕೀಳಲಾಯಿತು. 25 ಜನರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸಲಹೆ ನೀಡಲಾಯಿತು. ಖ್ಯಾತ ವಿದ್ವಾಂಸ, ಸಂಶೋಧಕ, ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿಎನ್ ಉಪಾಧ್ಯ ಅವರ ಮಾರ್ಗದರ್ಶನದಲ್ಲಿ ಸೀತಾಲಕ್ಷ್ಮಿ ಕರ್ಕಿಕೋಡಿಯವರು ನಡೆಸಿದ ಕನ್ನಡ ಪತ್ರಿಕೋದ್ಯಮದಲ್ಲಿ ಸ್ತ್ರೀಪರತೆ ಸಂಶೋಧನಾ ಪ್ರೌಢ ಪ್ರಬಂಧಕ್ಕೆ ಮುಂಬೈ ವಿಶ್ವವಿದ್ಯಾಲಯದ ಪಿಎಚ್ಡಿ ಪದವಿ ಪ್ರದಾನಿಸಿ ಗೌರವಿಸಿದೆ. ಇದು ಸೀತಾಲಕ್ಷ್ಮಿಯವರಿಗೆ ಸಂದ ಎರಡನೇ ಡಾಕ್ಟರೇಟ್ ಪದವಿಯಾಗಿದೆ. ಈ ಹಿಂದೆ 2004 ಮಾಸ್ತಿ ಅವರ ಕತೆಗಳಲ್ಲಿ ಸ್ತ್ರೀ ಪ್ರತಿನಿಧೀಕರಣದ ಬಗ್ಗೆ ಹೆಸರಾಂತ ಸಂಶೋಧಕ ಡಾಕ್ಟರ್ ಮೋಹನ್ ಕುಂಟಾರ್ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ಮಹಾಪ್ರಬಂಧ ಸಲ್ಲಿಸಿ ಪಿಎಚ್ಡಿ ಪದವಿ ಪಡೆದಿದ್ದರು. ರಂಗಕರ್ಮಿ ಸದಾನಂದ್ ಸುವರ್ಣರ ಸಾಧನೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿಎನ್ ಉಪಾಧ್ಯರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡಿ ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಪಿಲ್ ಪದವಿ ಗಳಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ವಿಜಯ ಕರ್ನಾಟಕ ಮಂಗಳೂರು ಆವೃತ್ತಿಯಲ್ಲಿ ಹಿರಿಯ ಉಪಸಂಪಾದಕಿಯಾಗಿರುವ ಸೀತಾಲಕ್ಷ್ಮಿ ನಿರಂತರವಾದ ಓದು, ಬರಹ, ಸಂಪಾದನೆ, ಸಾಂಘಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಪರಾಮರ್ಶೆ, ಮುಕ್ತ ಮಾತು, ಆ ಕ್ಷಣದಲ್ಲಿ ರಂಗಕರ್ಮಿ ಸದಾನಂದ್ ಸುವರ್ಣ, ಸುವರ್ಣ ಸಂಪದ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಕಟಿಸಿದ ರಂಗಚೇತನ ಸದಾನಂದ್ ಸುವರ್ಣ, ಕಮಲಾದೇವಿ ಚಟ್ಟೋಪಾಧ್ಯಾಯ, ವಿಬಿ ಅರ್ತಿಕಜೆ ಮುಂತಾದ 16 ಕೃತಿಗಳನ್ನು ರಚಿಸಿರುವ ಅವರು ಒಳ್ಳೆಯ ವಿಮರ್ಶಕಿ. ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಸಂಶೋಧನೆ ಮಾಡುತ್ತಾ ಬಂದಿದ್ದಾರೆ. ಪತ್ರಿಕೋದ್ಯಮದ ಸೇವೆಗೆ ಬನ್ನಂಜೆ ರಾಮಾಚಾರ್ಯ ಪ್ರಶಸ್ತಿ, ಸಾಹಿತ್ಯಿಕ ಕೆಲಸಗಳಿಗೆ ಜೆಡಿಎನ್ ಪ್ರಶಸ್ತಿ ಪಡೆದಿದ್ದಾರೆ. ಪತ್ರಿಕೋದ್ಯಮ ಸ್ನಾತಕೋತ್ತರದಲ್ಲೂ ರ್ಯಾಂಕ್ ಸಂಪಾದಿಸಿದ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿಯವರು ಹಿರಿಯ ಸಾಹಿತಿ ವೀಗಾ ನಾಯಕ್ ಹಾಗೂ ಶ್ಯಾಮಲಾ ಕರ್ಕಿಕೋಡಿ ದಂಪತಿಯ ಪುತ್ರಿ. ಇಲ್ಲಿಗೆ ಭವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.
ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ.